ಅಮ್ಮಕ್ಕೂ ಕತ್ತೆಗೂ ವಾದ ಆಯ್ತಂತೆ. ಹೌದಮ್ಮ? ಹೌದು. ಆಮೇಲೆ ಕತ್ತೆ ಕೇಳುವುದು ಅಂತ ಹೇಳಿ ಸಿಂಹದ ಹತ್ರ, ಆಕಾಶದ ಬಣ್ಣ ಯಾವುದು ಕೇಳಿ. ಆಮೇಲೆ ಸಿಂಹ ಹೇಳ್ತು, ಆಕಾಶ ನೀಲಿ ಉಂಟು ಅಂತ. ಬಹುಶಃ ನನ್ನ ಅಂತದ್ದ ಸಿಂಹ ಇರ್ಬೇಕು. ಇಲ್ಲ, ಆಕಾಶದ ಬಣ್ಣ ನೀಲಿ ಅಲ್ಲ, ಕಪ್ಪುಂಟು ಅಂತ ಹೇಳ್ತು ಕತ್ತೆ. ಕತ್ತೆಯ ವಾದ ಆಯ್ತು. ಆಮೇಲೆ ವಾದ ಆಗಿ ನೇರವಾಗಿ ಅರಸನ ಬಳಿಗೆ ಬಂದು ಎರಡು ಬಂದ್ಕೊಂಡು ಅರಸನ ಬಳಿ ಹೇಳಿದು, ಹೀಗಿಗೆ ನಮ್ಮಲ್ಲಿ ವಾದ ಆಯ್ತು, ಸಿಂಹ ಈ ರೀತಿ ಪ್ರಶ್ನೆ ಕೇಳಿದ ಕತ್ತೆ, ಆಕಾಶದ ಬಣ್ಣ ಯಾವುದು ಅಂತ. ನಾನು ನೀಲಿ ಅಂತ ಹೇಳಿದ್ರೆ ಅವನು ಕಪ್ಪು ಅಂತಾನೆ ಅಂತ. ಭಟರನ್ನ ಕರೆದ, ಈ ಸಿಂಹವನ್ನ ಸೆರೆಗೆ ಹಾಕಿ ಅಂತ ಹೇಳ್ದ. ಶೇ, ಎಂತ ಪರಿಸ್ಥಿತಿ ಬಂದಿದೆ. ಯಾಕೆ ಸಿಂಹವನ್ನ ಸೆರೆಗೆ ಹಾಕುದು? ಯಾಕೆ ಯಾಕೆ? ಈಗ ಸಿಂಹ ಸತ್ಯ ಹೇಳಿದ್ದಲ್ವಾ ನೀಲಿ ಬಣ್ಣ ಅಂತೇಳಿ. ಹೌದು. ಯಾಕೆ ಸೆರೆಗೆ ಹಾಕಿದ? ಯಾಕೆ ನೀವ್ ಹೇಳ್ಬೇಕು, ಯಾಕೆ ಕತೆ ಹೇಳದ್ ನೀವೇ? ಅದು ಕೇಳ್ತು ಸಿಂಹ, ನಾನೇನು ತಪ್ಪು ಮಾಡಿದ್ದೇನೆ ದೊರೆಗಳೇ, ನನ್ನನ್ನ ಸೆರೆಗೆ ಹಾಕುವುದಕ್ಕೆ ಹೇಳಿದ್ರಲ್ಲ ಅಂತ. ನೀನು ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು. ನನ್ನ ತಪ್ಪು ಇದೆ ಆಯ್ತಮ್ಮ, ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು. ಅದಕ್ಕೆ ಅದು ಕತ್ತೆ, ಅದು ಆಕಾಶ ಬೆಳ್ಳಗಿದೆ ಅಂತ ಹೇಳ್ತದೆ ತಪ್ಪು. ಏನು ಹೇಳ್ತದೆ? ಯಾಕಂದ್ರೆ ಅದು ಕತ್ತೆ.